ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ಬಿಸಿಲ ಬೇಗೆಗೆ ಒಂದು ಈಸಿ ಆಗಿರುವಂತಹ ಕಲ್ಲಂಗಡಿ ಶರ್ಬತ್ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಈ ಜ್ಯೂಸ್ ಅಥವಾ ಶರ್ಬತ್ ಅನ್ನು ನೀವು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಆಗಿ ಕೂಡ ಕುಡಿಬಹುದು, ಅಥವಾ ವೇಟ್ ಲಾಸ್ ಮಾಡುವವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಕೋಬಹುದು. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಈ ಶರ್ಬತ್ ಮಾಡಲಿಕ್ಕೆ ಫಸ್ಟಿಗೆ ಕಲ್ಲಂಗಡಿ ಹಣ್ಣನ್ನು ನಾನೆಲ್ಲವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಅದರ ಸಿಪ್ಪೆಯೆಲ್ಲ ತೆಗೆದು ಎಷ್ಟು ಸಾಧ್ಯವೋ ಅಷ್ಟು ಬೀಜವನ್ನು ತೆಗಿತಾ ಇದ್ದೇನೆ. ಇಲ್ಲಾಂತಂದ್ರೆ ನೀವು ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ಒಂದ್ಸಲ ಶೋಧಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಎಷ್ಟು ಸಾಧ್ಯವೋ ಅಷ್ಟು ಬಿತ್ತಲ್ಲ ತೆಗೆದು ಅದನ್ನು ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲಾ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಇಲ್ಲಿ ನಾನು ಇಲ್ಲಿ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳ ತರ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡ್ಕೊಂಡಾದ್ಮೇಲೆ ನಾನೆಲ್ಲವನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕೊಂಡು ಒಂದು 6-7 ಪುದೀನ ಸೊಪ್ಪನ್ನು ಹಾಕೊಳ್ತೇನೆ. ಪುದೀನ ಸೊಪ್ಪು ತುಂಬಾನೇ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಹಾಗೆ ವೇಟ್ ಲಾಸ್ ಮಾಡುವವರಿಗೆ ಕೂಡ ತುಂಬಾನೇ ಒಳ್ಳೇದು. ಫ್ಲೇವರ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂತಂದ್ರೆ ಒಂದು 6-7 ಪುದೀನ ಎಲೆಗಳು ಹಾಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ತರ ಗ್ರೈಂಡ್ ಮಾಡ್ಕೊಂಡು ಆದ್ಮೇಲೆ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕೊಂಡು, ನಿಮಗೆ ಸ್ವಲ್ಪ ನೀರು ಬೇಕು ಅಂತಂದ್ರೆ ಸ್ವಲ್ಪ ಒಂದು 1/4 ಕಪ್ ಆಗುವಷ್ಟು ನೀರು ಸೇರಿಸ್ಕೊಂಡ್ರೆ ಆಯ್ತು. ಆಮೇಲೆ 1/4 ಚಮಚದಷ್ಟು ಕಾಳುಮೆಣಸಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ಉಪ್ಪು ನೀವು ಸ್ಕಿಪ್ ಮಾಡ್ಕೋಬಹುದು. ಹಾಗೆ ನಿಮಗೆ ಶೀತ ಅಥವಾ ಕಫ ಆಗುತ್ತೆ ಕಲ್ಲಂಗಡಿ ಹಣ್ಣು ತಿಂದಾಗ ಅಂತ ಹೇಳುವವರು, ಸ್ವಲ್ಪ ಈ ಪೆಪ್ಪರ್ ಪೌಡರ್ ಬರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉತ್ತಮ. ಆಮೇಲೆ ಒಂದು ಗ್ಲಾಸಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬು, ಆಮೇಲೆ ನೆನೆ ಹಾಕಿರುವಂತಹ ಕಾಮಕಸ್ತೂರಿ ಬೀಜ, ಆಮೇಲೆ ನಿಮಗೆ 1 ಚಮಚದಷ್ಟು ಜೇನ ಹಾಕ್ಕೊಂಡ್ರೆ ಅದು ಕೂಡ ವೇಟ್ ಲಾಸ್ ಮಾಡುವವರಿಗೆ ತುಂಬಾ ಒಳ್ಳೆಯದು. ನೀವು ಬೇಡ ಹಾಗೆ ಡ್ರಿಂಕ್ ಕುಡಿತೀರಾ ಅಂತಂದರೆ ಆಗ್ಬೋದು, ಹಾಗೆ ಕೂಡ ಟ್ರೈ ಮಾಡ್ಕೋಬೋದು. ಆಮೇಲೆ ಮಾಡಿರುವಂಥ ಜ್ಯೂಸ್ ಹಾಕ್ಕೊಂಡ್ರೆ ಕಲ್ಲಂಗಡಿ ಹಣ್ಣಿನ ಶರ್ಬತ್ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.